ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಭಾನುವಾರ ಸ್ವಾಭಿಮಾನಿ ಕನ್ನಡಿಗರ ಸಮಾವೇಶ ಅದ್ಧೂರಿಯಾಗಿ ಜರುಗಿತು. ಕರ್ನಾಟಕ ಎಂದು ಮರುನಾಮಕರಣಗೊಂಡ ಸುವರ್ಣ ಸಂಭ್ರಮ, ಕರ್ನಾಟಕ ಏಕೀಕರಣದ 68ನೇ ವರ್ಷ ಹಾಗೂ ಕನ್ನಡ ಜಾಗೃತಿ ವೇದಿಕೆ 30 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಈ ಸಮಾವೇಶ ಆಯೋಜಿಸಲಾಗಿತ್ತು. ಕನ್ನಡ ಪರ ಹೋರಾಟಗಾರರಾದ ವಾಟಾಳ್ ನಾಗರಾಜ್, ಸಾರಾ ಗೋವಿಂದು, ಇತಿಹಾಸಕಾರ ನಂಜರಾಜ್ ಅರಸ್, ಖ್ಯಾತ ನಟ ಧ್ರುವ ಸರ್ಜಾ ಸೇರಿದಂತೆ ಹಲವು ಗಣ್ಯರು ಈ ಸಮಾರಂಭದಲ್ಲಿ ಭಾಗವಹಿಸಿದ್ದರು. ನಾಮಫಲಕಗಳಲ್ಲಿ ಕನ್ನಡ ಕಡ್ಡಾಯ ಆಗಬೇಕು, ಇದರ ಜೊತೆಗೆ ಉದ್ಯೋಗ, ಶಿಕ್ಷಣ, ವ್ಯಾಪಾರ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಕನ್ನಡಿಗರಿಗೆ ಮೊದಲ ಆದ್ಯತೆ ನೀಡಬೇಕು. ವಲಸೆ ನಿಯಂತ್ರಣ ಹಾಗೂ ಹಿಂದಿ ಹೇರಿಕೆ ವಿರುದ್ಧ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸಮಾವೇಶದಲ್ಲಿ ಒತ್ತಾಯಿಸಲಾಯಿತು. ನಾವು ಕನ್ನಡ ಪರ ಸಂಘಟನೆಗಳು ನಾವೆಲ್ಲ ಚಿಂತನೆ ಮಾಡಬೇಕಾಗಿದೆ. ಕರ್ನಾಟಕ ಉಳಿಬೇಕು, ರಾಜಧಾನಿ ಉಳಿಬೇಕು, ಗಡಿನಾಡು ಉಳಿಬೇಕು. ನಾವು ಇದ್ರ ಬಗ್ಗೆ ಚಿಂತನೆ ಮಾಡದೆ ಹೋದರೆ ಮುಂದಿನ ದಿನದಲ್ಲಿ ಕರ್ನಾಟಕದ ರಾಜ್ಯ ಪರಭಾಷೆಯ ಕೈಲಿ ಹೋಗುತ್ತೆ. ತೆಲುಗರು, ತಮಿಳರು, ಮಲಯಾಳಿಗಳು, ಗುಜರಾತಿಗಳು, ಮಾರ್ವಾಡಿಗಳು, ಸಿಂಧಿಗಳು, ಬೇರೆ ದೇಶದವರು ಎಲ್ಲರೂ ಬಂದು ಬೆಂಗಳೂರನ್ನ ಒಂದು ಕಡೆಯಿಂದ ತಿಂದಾಕ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಮುಂದಿನ ದಿನಗಳಲ್ಲಿ ಪರಭಾಷೆಯವರೇ ಈ ರಾಜ್ಯದ ಮುಖ್ಯಮಂತ್ರಿ ಆದರೂ ಆಗ್ಬೋದು. ನಾವು ಎಚ್ಚರ ವಹಿಸ್ತಿಲ್ಲ ಅಂತಂದ್ರೆ ಕಷ್ಟ ಆಗುತ್ತೆ. 11ನೇ ತಾರೀಕು ಅತ್ತಿ ಬೆಲೆ ಗಡಿಯಲ್ಲಿ ಮೇಕೆದಾಟಿಗಾಗಿ ತಮಿಳುನಾಡು ವಿರುದ್ಧ ಭಾರಿ ಹೋರಾಟ. ಮಂಜುನಾಥ್ ದೇವರಿಗಾಗಲೇ ಕರೆದು ಹೇಳಿದ್ದೀವಿ, ನಾವೆಲ್ಲರೂ ಸೇರ್ಬೇಕು, ಜೋರಾಗಿ ಮಾಡಬೇಕು ಅಂತ ಹೇಳಿ. ಮತ್ತು ಬುಧವಾರ ರಾಜಭವನ ಮುತ್ತಿಗೆ ಕನ್ನಡ ನಾಮಫಲಕಕ್ಕೆ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ಅನುಮತಿ ಕೊಡಬೇಕು ಅಂತ ಹೇಳಿ ಬುಧವಾರ ಬೆಳಗ್ಗೆ ರಾಜಭವನ ಮುತ್ತಿಗೆ ಕನ್ನಡಿಗರಿಗೆ ಉದ್ಯೋಗ ಹಿಂದಿ ಬೇರೆ ಬೇಡ, ಬ್ಯಾಂಕುಗಳು ಕನ್ನಡ ಇರಬೇಕು. 11 ತಮಿಳುನಾಡು ಗಡಿ ಬಂದ್. ಬುಧವಾರ ರಾಜಭವನ ಮುತ್ತಿಗೆ, ಇದು ತೀವ್ರವಾಗಿ ಹೋರಾಟ ಅನಿವಾರ್ಯ. ನಮಸ್ಕಾರ. ಇತ್ತೀಚೆಗೆಲ್ಲ ನೀವು ನೋಡ್ತಾ ಇರ್ಬೋದು ಕನ್ನಡ ಚಳವಳಿ ಯಾವ ಮಟ್ಟಕ್ಕೆ ಹೋರಾಟ ಮಾಡಿದ್ರು ಕೂಡ ಸರ್ಕಾರಗಳ ಸ್ಪಂದನೆ ಇಲ್ಲ. ಇವತ್ತು ಉದ್ಯೋಗದಲ್ಲಿ ಕನ್ನಡ, ಶಿಕ್ಷಣದಲ್ಲಿ ಕನ್ನಡ, ಆಡಳಿತದಲ್ಲಿ ಕನ್ನಡ ಮತ್ತು ಖಾಸಗಿಯಲ್ಲಿ ಕನ್ನಡ ಆಗಲೇಬೇಕು ಕಡ್ಡಾಯವಾಗಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಸಮಾವೇಶ ಮಾಡ್ತಿದ್ದೀವಿ. ಈಗಾಗಲೇ ಈ ಒಂದು ಸಮಾವೇಶದ ವಿಚಾರವಾಗಿ ಸರ್ಕಾರಕ್ಕೆ ಒಂದು ಮನವಿ ಪತ್ರವನ್ನು ಕೂಡ ಸಿದ್ಧ ಮಾಡಿದ್ದೇವೆ. ಸರೋಜಿನಿ ಮಹಿಷಿ ವರದಿ ಜಾರಿಯಾಗಬೇಕು, ನಂಜುಂಡಪ್ಪ ವರದಿ ಜಾರಿಯಾಗಬೇಕು. ಎಲ್ಲ ಈಗ ಖಾಸಗಿ ಕ್ಷೇತ್ರದಲ್ಲಿ ಕನ್ನಡಿಗನಿಗೆ 100ಕ್ಕೆ 100ರಷ್ಟು ಮೀಸಲಾತಿ ಕೊಡಬೇಕು ಮತ್ತು ಮಹಿಷಿ ವರದಿ ಪ್ರಕಾರ A ಮತ್ತು D, B ಗ್ರೂಪ್ನ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ 50%, C ಮತ್ತು D ಗ್ರೂಪ್ನ ಉದ್ಯಮಗಳಲ್ಲಿ ಕನ್ನಡಿಗರಿಗೆ 100ಕ್ಕೆ 100ರಷ್ಟು ಕೊಡಬೇಕು ಅಂತೇಳಿ ಈಗಾಗಲೇ ವರದಿಯಲ್ಲಿದೆ. ಅದು ಜಾರಿ ಆಗ್ತಾ ಇಲ್ಲ. ಹಾಗಾಗಿ ಆ ಒಂದು ವರದಿಯನ್ನು ಜಾರಿ ಮಾಡಬೇಕು. ಕನ್ನಡಿಗರಿಗೆ ಕನ್ನಡ ಅನ್ನೋದು ಅನ್ನದ ಭಾಷೆ ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ನಾವು ಒಂದು ಹೋರಾಟವನ್ನು, ಸಿದ್ಧಾಂತವನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ. ಅಖಂಡ ಕರ್ನಾಟಕದ 31 ಜಿಲ್ಲೆಗಳು ಕೂಡ ಅಭಿವೃದ್ಧಿ ಆಗಬೇಕು. ಕನ್ನಡಿಗರು ನೆಮ್ಮದಿಯ ನಿಟ್ಟುಸಿರು ಬಿಡಬೇಕು. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ. ಅವನು ಇವತ್ತು ಇಡೀ ದೇಶವನ್ನೇ ಗೆದ್ದಂಥ, ಇತಿಹಾಸದಲ್ಲಿ ದೇಶವನ್ನೇ ಗೆದ್ದಂಥ ಕನ್ನಡಿಗನ ಪರಿಸ್ಥಿತಿ ಇವತ್ತು. ಉದ್ಯೋಗ ಕೊಡಿ, ಶಿಕ್ಷಣ ಕೊಡಿ, ಕನ್ನಡ ಶಾಲೆ ಉಳಿಸಿ ಅನ್ನೋ ಒಂದು ಬೇಡ ಪರಿಸ್ಥಿತಿ ಇದೆ. ಇದಕ್ಕೆ ಕಾರಣ ನಮ್ಮನ್ನು ಆಳ್ತಾ ಇರ್ತಕ್ಕಂಥ ಸರ್ಕಾರಗಳು. ಹಾಗಾಗಿ ಏಕೀಕರಣದ ನಂತರ ಬಂದಂಥ ಯಾವುದೇ ಸರ್ಕಾರಗಳು ಕನ್ನಡದ ಪರವಾಗಿ ಇಲ್ಲ ಅನ್ನೋದು ಒಂದು ದುರಂತದ ವಿಚಾರ. ಅದನ್ನು ಇವತ್ತು ಕನ್ನಡ ಜಾಗೃತಿ ವೇದಿಕೆ ಮತ್ತೊಮ್ಮೆ ಸರ್ಕಾರಕ್ಕೆ ಮತ್ತು ಜನಸಾಮಾನ್ಯರಿಗೆ, ವಿಶೇಷವಾಗಿ ಕನ್ನಡಿಗರಿಗೆ ಮನದಟ್ಟು ಮಾಡಿ ಒಂದು
ಒಂದು ಕ್ರಾಂತಿಕಾರಿ ಬದಲಾವಣೆಯನ್ನು ಮಾಡೋದಕ್ಕೆ ಹೊರಟಿದ್ದೀವಿ. ಕನ್ನಡ ಪ್ರಾಮುಖ್ಯತೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೊಡಲೇಬೇಕು ಸರ್. ಯಾಕಂದರೆ ಬರೀ ನಾಮಫಲಕ ಅಲ್ಲ, ಪ್ರತಿಯೊಂದು ಮನೆ ಮನೆಯಲ್ಲೂ ಕನ್ನಡ ಮಾತಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಹಂಗಾಗಿ ಎಲ್ಲ ಕಡೆಯೂ ಅಷ್ಟೇ, ಬರೀ ಅಂಗಡಿ ಮುಗ್ಗಟ್ಟುಗಳು ಮತ್ತು ಬರೀ ಆಫೀಸ್ಗಳು ಅವೆಲ್ಲ ಬೇಡ, ಮನೆ ಮನೆಯಲ್ಲೂ ಪ್ರತಿಯೊಬ್ಬ ಮನೆಯಲ್ಲೂ ಕನ್ನಡ ಇಡಬೇಕು ಅನ್ನೋದು ನಮ್ಮ ಸಂಘಟನೆ ಉದ್ದೇಶ. ಮೊನ್ನೆ ಏನು 60% ಇದನ್ನು ಮಾಡಬೇಕಂತ ಹೇಳಿದ್ರಲ್ಲ ಸುಗ್ರೀವಾಜ್ಞೆ ಆಯ್ತಲ್ಲ, ಅದು ಖಂಡಿತ ಅದು ಜಾರಿಗೆ ಆಗಬೇಕು ಅಂತೇಳಂದು ನಾವೆಲ್ಲ ಹೇಳ್ತೀವಿ. ಇಲ್ಲ ಅಂತೇಳಂದ್ರೆ ಉಗ್ರವಾದ ಹೋರಾಟವನ್ನು ಕೈಗೊಳ್ತೀವಿ ನಾವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ ಒಂದು ಇತಿಹಾಸದ ಪುಟಗಳಲ್ಲಿ ಸೇರುವಂಥ ದಿವಸ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ನಮ್ಮ ಕನ್ನಡ ಜಾಗೃತಿ ವೇದಿಕೆ ಸರಿಸುಮಾರು 30 ವರ್ಷಗಳಿಂದ ಸತತವಾಗಿ ಕನ್ನಡ ನಾಡು ನುಡಿ ಜಲ ಭಾಷೆಯ ವಿಷಯವಾಗಿ ಹಲವಾರು ಹೋರಾಟಗಳನ್ನು ಮಾಡ್ತಾ ಬಂದಿದೆ. ಶ್ರೀಯುತ ಮಂಜುನಾಥ ದೇವಣ್ಣನವರ ಒಂದು ನೇತೃತ್ವದಲ್ಲಿ ಕನ್ನಡ ಜಾಗೃತಿ ವೇದಿಕೆ ಮಾಡಿದಂಥ ಹೋರಾಟಗಳೆಲ್ಲ ಒಂದು ರೈತ ಪರ ಆಗಿರಬಹುದು, ಪ್ರಗತಿ ಪರ ಆಗಿರಬಹುದು, ಒಂದು ಮಹಿಳೆಯರ ಪರ ಆಗಿರಬಹುದು, ವಿದ್ಯಾರ್ಥಿಗಳ ಪರವರ ಆಗಿರಬಹುದು, ಹಲವಾರು ಹೋರಾಟಗಳನ್ನು ಮಾಡುತ್ತಾ ಬಂದಿರುವ ಒಂದು ಹೆಮ್ಮೆಯ ಸಂಘಟನೆ ಅಂತ ನಾನು ಇವತ್ತಿನ ದಿವಸ ಹೇಳಲಿಕ್ಕೆ ಬಯಸ್ತೇನೆ ಸರ್. ತಾವೆಲ್ಲರೂ ನೀವು ಮೀಡಿಯಾ ನೋಡ್ತಾ ಇರ್ಬೋದು, ಇವತ್ತು ಕನ್ನಡ ಜಾಗೃತಿ ವೇದಿಕೆ ಆಗಿರ್ಬೋದು ಅಥವಾ ಅನೇಕ ಕನ್ನಡ ಪರ ಹೋರಾಟಗಳು ಯಾವುದೇ ಒಂದು ವಿಚಾರವಾಗಿ ಒಂದು ಹೋರಾಟಕ್ಕೆ ಬಂದಾಗ ಅನೇಕ ಅವಮಾನಗಳಾಗ್ತಾಯಿದೆ. ಇವತ್ತು ಕೊನೆ ಲಾಸ್ಟ್ ಟೈಮು ನಾವು ನಾರಾಯಣಗೌಡರು ಒಂದು ಹೋರಾಟ ಮಾಡಿದ್ರು, ಕನ್ನಡದ ನಾಮಫಲಕಗಳು ಕಡ್ಡಾಯವಾಗಿರ್ಬೇಕಂತ ಹೇಳಿದಾಗ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಒಂದು ವಿರುದ್ಧವಾಗಿರೋ ನೀರಿನ ಬಗ್ಗೆ ಹೋರಾಟ ಇರ್ಬೋದು, ಮಹದಾಯಿ ಬಗ್ಗೆ ಹೋರಾಟ ಆಗಿರ್ಬೋದು, ಕನ್ನಡ ನಾಡಿನಲ್ಲಿ ಇವತ್ತು ಕನ್ನಡಿಗರ ಪರಿಸ್ಥಿತಿ ಅಸ್ತವ್ಯಸ್ತ ಆಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.